ಚಲನಚಿತ್ರ ಕ್ಕೆ ಏನೆಲ್ಲ ಬೆಂಬಲ ಬೇಕು ನಮ್ಮ ಸರ್ಕಾರ ಕೊಟ್ಟುಕೊಂಡು ಬಂದಿದೆ ತಮ್ಮಲ್ಲ ಜರಾಜರ್ ಏನು ಹೇಳಿದ್ರು ಎಲ್ಲ ಮಾಡಿದೀವಿ ನಾವು ನೀವು ಬಂದು ನನಗೆ ಒಂದು ಮೆಮೊರಂಡಮ್ ಕೊಟ್ರಿ ಸಬ್ಸಿಡಿ 125 ಇದ್ದನ್ನ 150 ಮಾಡ್ರಿ ಅಂತ ಕೊಟ್ರಿ ನಾನು 200 ಮಾಡಿದೆ ಅದೇ ಅದೇ ತರದ ಒಂದು ಚಿತ್ರಗಳನ್ನು ಮಾಡೋ ರೀತಿಯಲ್ಲಿ ವಾಣಿಜ್ಯ ಮಂಡಳಿ ಮಾಡಬೇಕು 200 ಚಿತ್ರಗಳಾಗಬೇಕು ಕೋವಿಡ್ ಆದಮೇಲೆ ಸ್ವಲ್ಪ ಕಷ್ಟ ಇದೆ ಆ ಕೆಲಸವನ್ನ ಮಾಡಿ ಕ್ವಾಲಿಟಿ ಚಿತ್ರ ಮಾಡಿ ಚೆನ್ನಾಗಿ ಓಡುತ್ತವೆ ಈಗೆಲ್ಲ ಕಾಲ ಬದಲಾವಣೆ ಆಗಿದೆ ಮತ್ತು ಕರ್ನಾಟಕದ ಚಲನಚಿತ್ರ ಕರ್ನಾಟಕ ಸೀಮಿತವಾಗಿಲ್ಲ ಈಗೆಲ್ಲ ಅದು ಯಾವ ಪ್ಲಾಟ್ಫಾರ್ಮ್ ಓಟಿಟಿ ಅಲ್ಲಪ್ಪ ಅದು ಏನು ಅಂತಿರಲೋ ಪ್ಲಾಟ್ಫಾರ್ಮ್ ಆ ಯಾವ ಟಿಟಿಟಿ ವಟ್ ಯಾವ ಒಂದು ಟಿಟಿಟಿ ಅಲ್ಲಿ ಎಲ್ಲಾ ಕಡೆ ತೋರಿಸ್ತೀರಾ ಅದನ್ನ ಉಪಯೋಗ ಮಾಡ್ಕೊಂಡು ಎಲ್ಲಾ ಕಡೆ ಇವತ್ತು ಇಡಿ ವಿಶ್ವದಲ್ಲಿ ತೋರಿಸಬಹುದು ಮನ್ನೆ ಕೆಜಿಎಫ್ 2 ಇಡಿ ವಿಶ್ವದಲ್ಲಿ ತೋರಿಸಿದರು ಅದೇ ರೀತಿ ಎಲ್ಲಾ ಚಿತ್ರಗಳು ಆ ಕ್ವಾಲಿಟಿ ಅಲ್ಲಿ ಬರಲಿ ಚೆನ್ನಾಗಾಗಲಿ ಸರ್ಕಾರ ನಿಮ್ಮ ಜೊತೆಗಿದೆ ನಿಮ್ಮ ಇನ್ನೊಂದು ಬೇಡಿಕೆ ಮೈಸೂರಿನಲ್ಲಿ ಚಲನಚಿತ್ರ ನಗರ ಅಲ್ಲ ಆ ಚಿತ್ರನಗರ ಅದು ಬೇಕು ಅಂತ ನಾವು ಹೇಳಿದ್ರಿ ಅದನ್ನ ಇದೇ ವರ್ಷ ನಾನು ಪ್ರಾರಂಭ ಮಾಡಿಸ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಪ್ರಶಸ್ತಿ ವಿಜೇತರಿಗೆ ನಾನು ಶುಭಾಶಯಗಳನ್ನು ಹೇಳ್ತೀನಿ ಅವರಿಂದ ಇನ್ನಷ್ಟು ಹೆಚ್ಚಿನ ಒಳ್ಳೆ ಪಾತ್ರಗಳಾಗಲಿ ಪ್ರೇರಣೆ ಸಿಗಲಿ ಯಂಗ್ಸ್ಟರ್ಸ್ ಗೆ ಹೆಚ್ಚಿನ ಪ್ರಶಸ್ತಿ ಲಭ್ಯ ಆಗುವ ರೀತಿಯಲ್ಲಿ ಪಾತ್ರ ಅವಕಾಶ ಯಂಗ್ಸ್ಟರ್ ಗೆ ಸಿಗಲಿ ಅವರು ಕೂಡ ಹಾಗೆ ಪರ್ಫಾರ್ಮ್ ಮಾಡಲಿ ಎಲ್ಲರೂ ಸೇರಿ ಉತ್ಕೃಷ್ಟವಾಗಿರುವಂತ ಈ ರಂಗವನ್ನ ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸರ್ವ ಪ್ರಯತ್ನ ಮಾಡೋಣ ನಿಮ್ಮ ಬೆನ್ನಿಗೆ ನಮ್ಮ ಸರ್ಕಾರ ಸದಾ ನಿಲ್ತಿದೆ ಅನ್ನುವಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ